ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆ ನಿಮ್ಮ ರಾಜಕೀಯ ಜೀವನದಲ್ಲಿ ಒಂದು ಒಂದು ಅಧ್ಯಾಯ ಮುಗಿದು ಮತ್ತೊಂದು ಅಧ್ಯಾಯಕ್ಕೆ ಹೋಗ್ತಾ ಇದ್ದೀರು ಅದೆಲ್ಲ ಇತಿಹಾಸ ಅದು ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಐದು ವರ್ಷಗಳ ಕಾಲ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಮಂಡ್ಯ ಜನತೆಗೆ ಈ ಐದು ವರ್ಷಗಳ ಟೈಮಲ್ಲಿ ಯಾಕೆ ಅವ್ರು ಯಾರು ನೆನಪು ಮಾಡ್ಕೊಂಡಿಲ್ಲ ಎಲ್ಲ ವಿರೋಧ ಎಲ್ಲ ಅಡೆತಡೆಗಳು ದಿಸ್ the end. <laughs> ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ ನಾನು ಶಶಿ ಲೋಕಸಭಾ ಚುನಾವಣಾ ಕಾವು ದಿನೇ ದಿನೇ ಇರ್ತಾ ಇದೆ ಮಂಡ್ಯ ಚುನಾವಣೆ ಅಂದರೆ ಇಡೀ ಇಂಡಿಯಾನೇ ತಿರುಗಿ ನೋಡಿತ್ತು ಕಳೆದ ಐದು ವರ್ಷಗಳ ಹಿಂದೆ ಅದು ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆ ಅದಕ್ಕೆ ಆ ಒಂದು ಚುನಾವಣೆಗೆ ಮೆರುಗನ್ನು ನೀಡಿತು ಆದರೆ ಬದಲಾದ ಸ್ಥಿತಿಯಂತರದಲ್ಲಿ ಸುಮಲತಾ ಅಂಬರೀಷ್ ಅವರು ಬಿ ಜೆ ಪಿಗೆ ಸೇರ್ಪಡೆಗೊಂಡಿದ್ದಾರೆ ಇದೊಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು ಸೊ ಖುದ್ದು ಅದರ ಬಗ್ಗೆ ಮಾತಾಡೋಣ ನಮ್ಮೊಂದಿಗೆ ಸುಮಲತಾ ಅಂಬರೀಶ್ ಅವರೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಒಂದು ದೊಡ್ಡ ಬದಲಾವಣೆ ಐದು ವರ್ಷಗಳಲ್ಲಿ ಹಿಂದೆ ಐದು ವರ್ಷಗಳ ಹಿಂದೆ ನಾವು ನೋಡಿದಂಥ ಸಂದರ್ಭದಲ್ಲಿ ಮಂಡ್ಯ ಚುನಾವಣೆ ಅಂದರೆ ಇಂಡಿಯಾನೇ ತಿರುಗಿ ನೋಡಿತ್ತು ಅಂತ ಯಾಕಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅದು ಮೆರುಗನ್ನು ಪಡೆದಿತ್ತು ಮತ್ತು ಅಷ್ಟೇ ಮಹತ್ವವನ್ನು ಕೂಡ ಪಡೆದಿತ್ತು ಅದೊಂದು ಪಾಲಿಟಿಕ್ಸ್ ಯಾಕಂದರೆ ಒಂದು ಕಡೆ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಅವರು ಮತ್ತೊಂದು ಕಡೆ ಸಿ ಎಂ ಅವರ ಪುತ್ರ ನಿಖಿಲ್ ಅವರ ಸ್ಪರ್ಧೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಆದರೆ ಐದು ವರ್ಷದಲ್ಲಿ ಒಂದು ದೊಡ್ಡ ನಿಮ್ಮ ರಾಜಕೀಯ ಜೀವನದಲ್ಲಿ ಒಂದು ಒಂದು ಅಧ್ಯಾಯ ಮುಗಿದು ಮತ್ತೊಂದು ಅಧ್ಯಾಯಕ್ಕೆ ಹೋಗ್ತಾ ಇದ್ದೀರಾ ಇವತ್ತು ಬಿ ಜೆ ಪಿ ಸೇರ್ಪಡೆಗೊಂಡಿದ್ದೀರಾ ಏನನ್ನಿಸ್ತಿದೆ ಆ ಸಂದರ್ಭದಲ್ಲಿ ಆ ಒಂದು ಚುನಾವಣೆ ಆ ಪರಿಸ್ಥಿತಿ ಆ ಚುನಾವಣೆ ನಡೆದಂಥ ರೀತಿ ಆ ಗೆಲುವು ಅದೆಲ್ಲ ಇತಿಹಾಸ ಅದನ್ನು ರಿಪೀಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಅದು ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೊಂದೇ ಆ ರೀತಿ ಯಾಕೆಂದರೆ ನಮ್ಮ ರಾಜ್ಯದಲ್ಲೇ ಐವತ್ತೆರಡು ವರ್ಷ ಆದಮೇಲೆ ಇಂಡಿಪೆಂಡೆಂಟ್ ಎಂ ಪಿ ಗೆದ್ದಿರೋ ಎಲೆಕ್ಷನ್ ಎಂ ಪಿ ಎಲೆಕ್ಷನಲ್ಲಿ ಅಷ್ಟೇ ಅಲ್ಲ ನಮ್ಮ ರಾಜ್ಯದಲ್ಲಿ ಮೊದಲನೆಯ ಮಹಿಳೆ ನಾನು ಇಂಡಿಪೆಂಡೆಂಟ್ ಆಗಿ ಗೆಲ್ಲೋಕೆ ಎಂ ಪಿ ಎಲೆಕ್ಷನಲ್ಲಿ ಸೊ ಇದೆಲ್ಲ ಪ್ರತಿ ಸಲ ಆಗತ್ತೆ ಅಂದ್ಕೊಂಡ್ರೆ ಅದು ನಾವು ತಪ್ಪು ಮಾಡಿದವ್ರು ಆಗ್ತೀವಿ ಒಂದು ಈಗ ನಾನು ಈ ಐದು ವರ್ಷಗಳಲ್ಲಿ ಏನು ಕೆಲಸ ಮಾಡಿದ್ದೆ ಏನು ಒಂದು ಕೊಡುಗೆ ಏನೋ ಒಂದು ಸೇವೆ ನನ್ನ ಕೈಲಾದಷ್ಟು ಕೆಲಸ ನನ್ನ ಜವಾಬ್ದಾರಿಯನ್ನು ನಾನು ತುಂಬ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದೀನಿ ಅನ್ಕ ಈಗ ಈ ಈ ಒಂದು ಚುನಾವಣೆಯ ವಿಚಾರ ಬಂದಾಗ ನನ್ನನ್ನು ನಂಬಿಕೊಂಡು ಸಾವಿರಾರು ಬೆಂಬಲಿಗರು ನನಗೆ ನನ್ನ ಪರ ಎಲ್ಲ ಬಿಟ್ಟು ನನ್ನ ಜೊತೆಯಲ್ಲಿ ನಿಂತವರು ಪಾರ್ಟಿ ಇದೆಯೋ ಇಲ್ವೋ ಅಂತ ಕೇರ್ ಮಾಡದೆ ಅವರು ಎಲ್ಲ ಬಿಟ್ಟು ನನ್ನ ಜೊತೆಯಲ್ಲಿ ಇದ್ದವ್ರಿಗೆ ನಾನು ಅವ್ರಿಗೆ ಒಂದು ಈಗ ಒಂದು ಸ್ಟ್ರೆಂತ್ ಆಗಿ ನಿಲ್ಲಬೇಕಾಗಿರೋ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಜವಾಬ್ದಾರಿ ನನಗಿದೆ ಇಂಡಿಪೆಂಡೆಂಟಾಗಿ ಇದ್ದರೆ ನಾನು ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಆಗೋದಿಲ್ಲ ಎಸ್ ನಾನು ಸಾಕಷ್ಟು ಅವರಿಗೆ ಈ ಒಂದು ಐದು ವರ್ಷಗಳ ಕಾಲ ಯಾವ ರೀತಿ ನೆರವಾಗಬೇಕು ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಬಟ್ ನಿಮಗೆ ಗೊತ್ತು ಒಂದು ಪಾರ್ಟಿ ಒಂದು ದೊಡ್ಡ ಪಾರ್ಟಿ ಇದ್ದಾಗಲೇ ಪ್ರತಿಯೊಬ್ಬರು ಕಾರ್ಯಕರ್ತನಲ್ಲ ನೋಡ್ಕೊಳ್ಳೋದು ಅವರ ಅವರನ್ನ ಒಂದು ಏನತ್ರ ಮೇಂಟೈನ್ ಮಾಡೋದು ಇದೆಯಲ್ಲ ಅದು ಅಷ್ಟು ಸುಲಭವಾದ ವಿಷಯ ಅಲ್ಲ ಆ್ಯಸ್ ಅನ್ ಇಂಡಿಪೆಂಡೆಂಟ್ ಅದು ಇನ್ನೆಷ್ಟು ಸವಾಲುಗಳು ಇರುತ್ತೆ ಅಂತ ನಾವು ಊಹೆ ಮಾಡ್ತೀವಿ ಈಗ ಅವ್ರಿಗೂ ನಾನು ಒಂದು ದಾರಿ ನಿಮಗೆ ರಾಜಕೀಯ ಅನುಭವ ಅಷ್ಟು ಅಂದರೆ ನಿಕಟ ಸಂಪರ್ಕ ರಾಜಕೀಯವನ್ನು ಹತ್ತಿರದಿಂದ ನೋಡಿದ್ರೂ ಕೂಡ ಆಕ್ಟಿವ್ ಆಗಿ ಇರಲಿಲ್ಲ ಹೌದೌದು ಪ್ಲಸ್ ಅಂಬರೀಷ್ ಅವರು ಯಾವತ್ತೂ ಒಂದು ಪಾರ್ಟಿಲಿ ಇದ್ದವ್ರೆ ಅವರೇನು ಪಾರ್ಟಿ ಇಲ್ಲದೆ ಯಾವತ್ತೂ ಇಲ್ಲ ಅವರು ಇಪ್ಪತ್ತೈದು ವರ್ಷ ಒಂದೇ ಪಾರ್ಟಿಲಿ ಇದ್ದಂಥವ್ರು ಸೊ ಆ ಪಾರ್ಟಿಯಲ್ಲಿದ್ದಾಗ ಯಾವ ರೀತಿ ಇರುತ್ತೆ ಒಂದು ಕಾರ್ಯಕರ್ತರ ಕ್ಯಾಡರ್ಸು ಅಥವಾ ಪಾರ್ಟಿ ಒಂದು ಆ ಸ್ಟ್ರೆಂತು ಆ ಬಲ ಏನಿರುತ್ತೆ ಅದು ಬೇರೆ ಬಟ್ ಇಂಡಿಪೆಂಡೆಂಟ್ ಇದ್ದಾಗ ಎಲ್ಲ ನಾವೇ ನೋಡ್ಕೊಳ್ಬೇಕು ಎಲ್ಲ ನಾವೇ ಮಾಡಿಕೊಡ್ಬೇಕು ಸೊ ಅದೊಂದು ದೊಡ್ಡ ಸವಾಲಾಗಿರುತ್ತೆ ಈಗ ಒಂದು ಪಾರ್ಟಿ ಅದು ಭಾರತೀಯ ಜನತಾ ಪಕ್ಷ ಅಂತ ಒಂದು ಸ್ಟ್ರಾಂಗ್ ಪಾರ್ಟಿ ಆ ಒಂದು ಆಸರೆಯಲ್ಲಿ ನಾವಿದ್ದಾಗ ಖಂಡಿತ ಕಾರ್ಯಕರ್ತರಿಗೂ ಅದು ಆ ಭವಿಷ್ಯನ ಒಂದು ರೂಪಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗುತ್ತೆ ಅವ್ರಿಗೂ ಅಟ್ ದ ಸೇಮ್ ಟೈಮ್ ಪಕ್ಷನೂ ಅಲ್ಲಿ ಒಂದು ಶಕ್ತಿ ತುಂಬಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗುತ್ತೆ ಈ ಒಂದು ವಿಷಯದಲ್ಲಿ ಯಾಕಂದರೆ ಈವರೆಗೂ ಮಂಡ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಒಬ್ಬ ಶಾಸಕರು ನಾರಾಯಣಗೌಡರು ಆವಾಗ ಬೈಪೋಲಲ್ಲಿ ಗೆದ್ದಿದ್ದು ಬಿಟ್ಟರೆ ಅಲ್ಲಿ ಬೇಸ್ ಮಾಡ್ಕೊಳಕ್ಕೆ ಆಗಿಲ್ಲ ಈಗ ಅದನ್ನು ಆಗಬೇಕು ಮಾಡಬೇಕು ಅಂತ ನನ್ನ ಆಸೆ ಬಟ್ ಬಿ ಜೆ ಪಿನೇ ಯಾಕೆ ಅನ್ನೋಂಥ ಪ್ರಶ್ನೆಯೂ ಕೂಡ ಬಹಳಷ್ಟು ರಾಜಕೀಯ ವಲಯದಲ್ಲೂ ಚರ್ಚೆ ಆಗ್ತಾಯಿದೆ ಯಾಕಂತಂದರೆ ಈ ಎಲೆಕ್ಷನ್ನಲ್ಲೇ ನಾವು ನೋಡ್ತಾರೆ ಬಹಳಷ್ಟು ಸಮಯ ತಗೊಂಡ್ರಿ ನೀವು ಅಂದರೆ ಈ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಆಕಾಂಕ್ಷಿ ಅಂದರೆ ಮಂಡ್ಯದಲ್ಲಿ ಸ್ಪರ್ಧೆ ಕುರಿತಂತೀವಿ ಕೂಡ ನಿಮ್ಮ ಹೆಸರು ಮುನ್ನೆಲೆಗೆ ಬಂದಿತ್ತು ನಿಮ್ಮ ಅಭಿಮಾನಿಗಳು ಕೂಡ ಒತ್ತಾಯ ಮತ್ತು ಅವರ ಆಸೆಯೂ ಕೂಡ ಇತ್ತು ಅದರ ನಂತರದಲ್ಲಿ ಬದಲಾದಂಥ ರಾಜಕೀಯ ಇದರಲ್ಲಿ ಮೈತ್ರಿ ಆಯಿತು ಎಲ್ಲವೂ ಆಯಿತು ಈಗ ಕುಮಾರಸ್ವಾಮಿಯವರು ಆಗಿದ್ದಾರೆ ಬಿ ಜೆ ಪಿ ಆಯ್ಕೆ ಯಾಕೆ ಅಂತ ಇನ್ನು ಉಳಿದಿದ್ದು ಯಾವ ಆಯ್ಕೆ ಇದೆ ನೆಮ್ಮ ಪ್ರಕಾರ ಹೇಳಿ ಅಲ್ಲ ಬೇರೆ ಬೇರೆ ಆಯ್ಕೆಗಳಿರ್ಬೋದು ಅಲ್ಲ ಬಿ ಜೆ ಪಿನೇ ನನಗೆ ಬೇರೆ ಬೇರೆ ಆಯ್ಕೆಗಳು ಕೊಟ್ಟರು ಬೇರೆ ಕ್ಷೇತ್ರದಿಂದ ನಿಂತ್ಕೊಳ್ಬೋದಾ ಅನ್ನೋ ಅಂಥ ಪ್ರಶ್ನೆ ಕೇಳಿದ್ರು ನಾನು ಒಪ್ಪಿಲ್ಲ ಇದು ನನ್ನ ಆಗಿತ್ತು ನಾನೇನು ಇನ್ಯಾವುದೂ ಇಲ್ಲ ನನಗೆ ಮಂಡ್ಯ ಬಿಟ್ಟರೆ ಇಲ್ಲ ಪರಿಸ್ಥಿತಿಲಿಲ್ಲ ಬೇರೆ ಅವಕಾಶಗಳಿತ್ತು ನಾನು ಅದನ್ನು ನಿರಾಕರಿಸಿದೆ ನಾನು ಅದನ್ನು ಬೇಡ ಅಂದೆ ಸೊ ಹಾಗಾಗಿ ಬಿ ಜೆ ಪಿ ನನಗೆ ಎಲ್ಲ ರೀತಿಯ ಒಂದು ಅವಕಾಶ ಮಾಡಿಕೊಡೋಂಥ ಪ್ರಯತ್ನವೂ ಮಾಡಿದ್ದಾರೆ ಮಂಡ್ಯ ಹೊರತುಪಡಿಸಿ ಇನ್ನೆಲ್ಲಾದರೂ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ನೀವು ನಿಂತ್ಕೋತೀರ ಅನ್ನೋದು ಅದಕ್ಕೆ ನಾನು ಇಲ್ಲ ಬೇಡ ಅಂತ ಹೇಳಿದೆ ಸೊ ಅದನ್ನು ಅವರು ಗೌರವ ಕೊಟ್ಟರು ನನ್ನ ಮಾತಿಗೆ ಸೇಮ್ ಟೈಮ್ ಸೆಂಟ್ರ್ ಲೀಡರ್ಸು ಇಲ್ಲಿ ಲೀಡರ್ಸು ಎಲ್ಲ ಶ್ರಮ ಪಟ್ಟರು ಲಾಸ್ಟ್ವರೆಗೂ ಈ ಸೀಟ್ನ ಬಿ ಜೆ ಪಿ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅನ್ನುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಎಸ್ಪೆಷಲಿ ಅಲ್ಲಿ ಪ್ರಧಾನಮಂತ್ರಿ ಮೋದಿ ಆಗಿರ್ಬೋದು ಸ ಅಮಿತ್ ಶಾ ಅವ್ರಿರ್ಬೋದು ಎಲ್ಲರೂ ಅವರು ನನಗೆ ಗೊತ್ತು ಮೀಟಿಂಗ್ಸ್ಗಳಲ್ಲಿ ಏನೇನು ಡಿಸ್ಕಷನ್ಸ್ ಆಗ್ತಿತ್ತು ಏನೇನಾಯಿತು ಯಾವ ರೀತಿ ಇದು ಪ್ರೋಗ್ರೆಸ್ ಆಗ್ತಿತ್ತು ಅನ್ನೋದು ಸೊ ಹಾಗಾಗಿ ಅವರೇನೋ ನನ್ನ ಏಕಾಏಕಿ ಏನೋ ಕೈ ಬಿಟ್ಟು ಏನೋ ಡಿಸಿಷನ್ ತಳ್ಬಿಟ್ರು ಅನ್ನೋದಲ್ಲ ಇರಲಿ ಸೊ ಆ ಗೌರವ ನನಗೆ ಕೊಟ್ಟರು ವಿಶ್ವಾಸಕ್ಕೆ ತಗೊಂಡು ಹೇಳಿದ್ರು ನಿಮ್ಗೆ ಈ ಸತಿ ನಮಗೆ ನೀವು ಸ್ವಲ್ಪ ಸಹಕಾರ ಕೊಡಿ ನಾವು ಈ ಒಂದು ಎಲೆಕ್ಷನಲ್ಲಿ ನಾವು ಬೇರೆ ಗುರಿ ಇಟ್ಕೊಂಡು ಹೋಗ್ತಾಯಿದ್ವಿ ಸೊ ಈ ಎಲಯನ್ಸು ಅಲ್ಲಿ ನಾವು ಈ ರೀತಿ ಮಾಡಬೇಕಾಗಿ ಬಂತು ನೀವು ಪಾರ್ಟಿ ಜೊತೆಯಲ್ಲಿರಿ ನಿಮ್ಮಂಥ ಲೀಡರ್ಸ್ ನಮಗೆ ಅಗತ್ಯ ಇದೆ ಖಂಡಿತ ನಿಮಗೆ ಪಾರ್ಟಿಯಲ್ಲಿ ಒಳ್ಳೆ ಭವಿಷ್ಯ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಸೊ ಅದು ನನಗೆ ಇಷ್ಟ ಆಯಿತು ಆ ಒಂದು ಬಟ್ ಎಟ್ ದ ಸೇಮ್ ಟೈಮ್ ನೀವು ಹೇಳಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಅನ್ನೋದು ಈ ಒಂದು ಐದು ವರ್ಷಗಳಲ್ಲಿ ಯಾರೇ ನನ್ನನ್ನು ಬಂದು ನೀವು ನಿಮ್ಮ ಅಗತ್ಯ ನಮಗಿದೆ ಅಥವಾ ನಿಮ್ಮ ನಾಯಕತ್ವ ನಮಗೆ ಬೇಕು ಹೇಳಿದ್ರು ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ನಡೆಸಿ ಚುನಾವಣೆ ಸಂದರ್ಭದಲ್ಲಿ ಏನೇ ಹೇಳಿ ಈ ಐದು ವರ್ಷಗಳ ಟೈಮಲ್ಲಿ ಯಾಕೆ ಅವ್ರು ಯಾರೂ ನೆನಪು ಮಾಡಿಕೊಂಡಿಲ್ಲ ಐದು ವರ್ಷಗಳು ಬಿ ಜೆ ಪಿ ಅವರು ಪ್ರತಿ ಬಿಲ್ಲು ಅಥವಾ ಪ್ರತಿ ಲಾ ಪಾಸ್ ಮಾಡಬೇಕು ಪ್ರತಿ ವೋಟಿಂಗಲ್ಲಿ ಬಂದು ನನ್ನನ್ನು ಕೇಳೋರು ಯಾಕಂದರೆ ನಾನು ಇಂಡಿಪೆಂಡೆಂಟ್ ನಾನು ಬಿ ಜೆ ಪಿ ಪಾರ್ಟಿ ಮೆಂಬರ್ ಇರಲಿಲ್ಲ ಸೊ ಆ ಟೈಮಲ್ಲೂ ಅವರು ಪ್ರತಿಯೊಂದಕ್ಕೂ ಕೇಳಿ ಅವರು ಸಹಕಾರ ಪಡೆದರು ಆ ಕೆಲಸ ಕಾಂಗ್ರೆಸ್ ಯಾರೂ ಮಾಡಿಲ್ಲ ಆಮೇಲೆ ಪ್ರಧಾನಮಂತ್ರಿ ಅನ್ನೋ ಆ ಸ್ಥಾನ ಅದು ಜಗತ್ತಲ್ಲೇ ಅತಿ ಹೆಚ್ಚು ಪಾಪ್ಯುಲಾರಿಟಿ ಹೊಂದಿರುವಂಥ ಒಬ್ಬರು ಅವರು ಇಷ್ಟು ಗೌರವ ಕೊಟ್ಟು ನಮ್ಮನ್ನು ಕರೆದು ನಮ್ಮ ಪಾರ್ಟಿಗೆ ನಿಮ್ಮ ಅಗತ್ಯ ಇದೆ ಅಂತಾರೆ ಇಲ್ಲಿ ನಾಯಕರನ್ನು ನೋಡಿದ್ರೆ ನಿಮ್ಮ ಅಗತ್ಯ ನಮಗಿಲ್ಲ ನೀವು ನಿನ್ನೆ ಇರಲಿಲ್ಲ ನಾಳೆನೂ ಇರಲ್ಲ ಅನ್ನೋಂಥ ಮಾತು ನೀವೇ ಕೇಳಿದ್ರಿ ಅದು ಇವಾಗ ಅವರು ಓಪನ್ ಆಗಿ ಹೇಳಿದ್ದಾರೆ ಬಟ್ ಅದನ್ನು ಒಳಗೊಳಗೆ ಮೊದಲಿಂದನೂ ಅವರ ಒಂದು ಆ್ಯಟಿಟ್ಯೂಡ್ ಅದೇ ರೀತಿ ಇತ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿತ್ತು ಗೊತ್ತಿತ್ತು ಆ ವಿಚಾರ ಸೊ ಹಾಗಾಗಿ ಇದು ನನಗೆ ಸಹಜವಾದ ಒಂದು ಆಯ್ಕೆ ಸಹಜವಾಗಿ ನಾನು ಈ ಕಡೆನೇ ನಡಿಬೇಕು ಅನ್ನೋದಂತ ಆಯಿತು ಓಕೆ ಮಂಡ್ಯದಲ್ಲಿ ನೀವು ಐದು ವರ್ಷ ಮಂಡ್ಯ ಮಂಡ್ಯದ ಜನರು ನಿಮ್ಮನ್ನ ಪ್ರೀತಿಯಿಂದ ಬರಮಾಡಿಕೊಂಡ್ರು ಐದು ವರ್ಷದ ಹಿಂದೆ ಮಂಡ್ಯದ ಜನರ ಜೊತೆ ಐದು ವರ್ಷಗಳ ಕಾಲ ಬೆರ್ತಿದ್ದೀರ ಅಲ್ಲಿನ ಸಮಸ್ಯೆಗಳನ್ನ ಅರ್ತಿದ್ದೀರಾ ಮಂಡ್ಯದ ಜನರು ನಿಮಗೆ ಮೊದಲಿಂದನೂ ಆಪ್ತರೆ ಮತ್ತಷ್ಟು ಆಪ್ತರೆ ಆಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಐದು ವರ್ಷಗಳ ಕಾಲ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಮಂಡ್ಯ ಜನತೆಗೆ ಏನಂತೀರ ಐದು ವರ್ಷಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವು ನನಗೆ ಅವರು ಒಂದು ಗಿಫ್ಟಾಗಿ ಕೊಟ್ಟಿದ್ದಾರೆ ಬಟ್ ಅದನ್ನು ನಾನು ಯಾವ ರೀತಿ ನಿಭಾಯಿಸ್ಕೊಂಡು ಬಂದೆ ಅನ್ನೋದನ್ನು ಮುಖ್ಯ ಆಗುತ್ತೆ ಖಂಡಿತ ನನ್ನ ಶಕ್ತಿಗೆ ಮೀರಿ ನಾನು ಆ ಪ್ರಯತ್ನ ಮಾಡಿದ್ದೀನಿ ಎಲ್ಲ ಸವಾಲುಗಳು ನನಗೆ ಎಲ್ಲ ವಿರೋಧ ಎಲ್ಲ ಅಡೆತಡೆಗಳು ಎಲ್ಲವನ್ನು ಎದುರಿಸಿ ನಾನು ಅಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡೆ ಪ್ರತಿಯೊಂದು ಹೆಜ್ಜೆಯನ್ನು ಆ ದಿಕ್ಕಲ್ಲೇ ನಾನು ಹಾಕಿದೆ ನನ್ನನ್ನು ಹಾರಿಸಿ ಕಳಿಸಿದ ಜನಕ್ಕೆ ನಾನು ಒಂದು ಕೆಲಸ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮಾಡಿದೆ ಈಗಲೂ ಈ ಒಂದು ಚುನಾವಣೆಯಿಂದ ನಾನು ಹಿಂದೆ ಚರಿತಾ ಇದ್ದೇನೆ ಬಿಟ್ಟರೆ ಮಂಡ್ಯದಿಂದಾನೇನೆಲ್ಲೂ ಹೋಗ್ತಾ ಇಲ್ಲ ಮಂಡ್ಯಕ್ಕೆ ನನ್ನ ರಾಜಕೀಯ ಸೀಮಿತ ಅನ್ನೋದನ್ನು ನಾನು ಪ್ರೂವ್ ಮಾಡಿದ್ದೀನಿ ಎಲ್ಲ ಕಡೆ ನನಗೆ ಅವಕಾಶ ಇದ್ದರೂ ಬೇಡ ಅಂತ ನಾನು ಹೇಳಿ ಮಂಡ್ಯನೇ ಬೇಕು ಅಂತ ಏನಕ್ಕೆ ಕೇಳಬೇಕು ಬೇರೆ ಕಡೆ ಆದರೆ ಬಿ ಜೆ ಪಿ ಪ್ರಬಲವಾಗಿದೆ ಬೆಂಗಳೂರು ಉತ್ತರ ಅಥವಾ ಚಿಕ್ಕಬಳ್ಳಾಪುರ ಅಥವಾ ಬೇರೆ ಎಲ್ಲಾದರೂ ಅಲ್ಲಿ ನಾನು ತಗೋಬೋದಾಗಿತ್ತು ನನ್ನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡೋಳಾದರೆ ನನ್ನ ಭವಿಷ್ಯವೇ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದಾದರೆ ಬಟ್ ನಾನು ಹಾಗೆ ಯೋಚನೆ ಮಾಡಿಲ್ಲ ಅಂದ್ರೇ ಜನ ಅರ್ಥ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಯಾವ ರೀತಿ ನಾನು ಮಂಡ್ಯಕ್ಕೆ ನಾನು ಬದ್ಧಳಾಗಿದ್ದೀನಿ ಅನ್ನೋವಂಥ ವಿಚಾರ ಸೊ ಏನೇ ಇದ್ದರೂ ನನ್ನ ಭವಿಷ್ಯ ನನ್ನ ಒಂದು ಕನೆಕ್ಷನ್ ಏನೇ ಇದ್ರು ಅದು ಮಂಡ್ಯದ ಜೊತೆಗೆ ಓಕೆ ಬಿ ಜೆ ಪಿ ಸೇರ್ಪಡೆಗೊಂಡಿದ್ದೀರಾ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಕುಮಾರಸ್ವಾಮಿಯವರು ಅಧಿಕೃತವಾಗಿ ಮಂಡ್ಯದ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ ನಿಮಗೆ ಆಹ್ವಾನ ಬಂದಿದೆಯಾ ಪ್ರಚಾರಕ್ಕೆ ಅಥವಾ ಹೋಗ್ತೀರಾ ಹೇಗೆ ಅಲ್ಲ ನೋಡಿ ಪ್ರಚಾರಕ್ಕೆ ಆಹ್ವಾನ ಅಥವಾ ಪ್ರಚಾರಕ್ಕೆ ಒಂದು ಆದೇಶ ಅಂತ ಅದು ಪಕ್ಷದಿಂದಾನೇ ಬರುತ್ತೆ ನನಗೆ ಪಕ್ಷದ ಮೂಲಕವೇ ಅವರೇ ಕೇಳಿದ್ರು ಪಕ್ಷವನ್ನೇ ಕೇಳಬೇಕು ನಾನೇ ಅದನ್ನು ಪಾಲನೆ ಮಾಡಬೇಕು ಅಂದರೆ ತ್ರೂ ಪಕ್ಷನೇ ಅದು ನನಗೆ ಬರುತ್ತೆ ಪದ್ಧತಿನೇ ಹಾಗೆ ಸೊ ಈವರೆಗೂ ಇವತ್ತೇ ನಾನು ಸೇರ್ಪಡೆ ಆಗಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಅವರು ಕೂತ್ಕೊಂಡು ಚಾಕೌಟ್ ಮಾಡ್ತೀವಿ ಪ್ರೋಗ್ರಾಮ್ನ ಅಂತ ಹೇಳಿದ್ದಾರೆ ಅದರ ಪ್ರಕಾರ ನಮ್ಮ ಗುರಿ ಒಂದೇ ಎನ್ ಡಿ ಎಗೆ ಮ್ಯಾಕ್ಸಿಮಮ್ ಸೀಟ್ಸ್ನ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿ ತರಬೇಕು ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಇದೊಂದೇ ಕೊನೆ ಪ್ರಶ್ನೆ ಮೇಡಮ್ ಈ ಐದು ವರ್ಷಗಳ ಮೊದಲ ಒಂದು ರಾಜಕೀಯ ಆಕ್ಟಿವ್ ಪಾಲಿಟಿಕ್ಸಲ್ಲಿ ಏನು ಕಲ್ತಿದ್ದೀರ ನಾನು ಪಾಲಿಟಿಕ್ಸ್ ಅಲ್ಲಿ ಪಾರ್ಲಿಮೆಂಟಲ್ಲಿ ಇದ್ದರೆ ನಾನು ತುಂಬಾ ಒಂದು ಏನಂತ ಒಂದು ನಾಲೆಡ್ಜ್ ಒಂದು ತಿಳುವಳಿಕೆ ಒಂದು ಜ್ಞಾನ ಖಂಡಿತ ಅಲ್ಲಿ ನಾವು ಸಂಪಾದನೆ ಮಾಡ್ಬೋದು ಏಕೆಂದರೆ ಅಷ್ಟು ವಿಷಯ ಇದೆ ಅಲ್ಲಿ ಅಷ್ಟೊಂದು ಟಾಪಿಕ್ಸ್ ಬಗ್ಗೆ ತುಂಬ ಒಳ್ಳೆ ಒಳ್ಳೆಯ ಭಾಷಣಗಳನ್ನ ಕೇಳೋವಂಥ ಒಂದು ಅವಕಾಶ ನನಗಾಯಿತು ಆಮೇಲೆ ಒಳ್ಳೆ ಬಿಲ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ವೋಟ್ ಮಾಡೋವಂಥ ಅವಕಾಶ ನನಗೆ ಸಿಕ್ತು ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೊಗೇಷನ್ ಇರ್ಬೋದು ಅಥವಾ ಟ್ರಿಪಲ್ ತಲಾಖನ್ನ ರದ್ದು ಮಾಡಿಸಿದ್ದಿರ್ಬೋದು ಪೋಕ್ಸೋ ಬಿಲ್ ಇರ್ಬೋದು ಮಹಿಳಾ ಮೀಸಲಾತಿ ಮಹಿಳಾ ಮೀಸಲಾತಿ ಅದನ್ನು ಅದರ ಬಗ್ಗೆ ನಾನು ಮಾತಾಡಿದ್ದೆ ಸೊ ಎಷ್ಟು ಅಂದರೆ ಒಂದು ಐತಿಹಾಸಿಕವಾದ ಬಿಲ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶನೇ ಅದು ತುಂಬ ಒಂದು ದೊಡ್ಡ ವಿಷಯ ಒಂದು ಸೌಭಾಗ್ಯ ನಂದು ಸೊ ತುಂಬ ಹೆಮ್ಮೆಯಿಂದ ನೋಡ್ತೀನಿ ನನ್ನ ಜರ್ನಿನ ಈ ಫೈವ್ ಇಯರ್ಸಲ್ಲಿ ಇನ್ನು ಮುಂದೇನು ಇದೇನು ದಿಸ್ ಇಸ್ ನಾಟ್ ಇದೊಂದು ಇದೊಂದು ಬೇರೆ ರೀತಿಯ ಸ್ಟಾರ್ಟ್ ಒಂದು ಪಕ್ಷದ ಶಕ್ತಿ ಜೊತೆಗೆ ನಾನು ಇನ್ನೂ ಐ ಥಿಂಕ್ ಒಳ್ಳೆಯ ಒಂದು ಅದೇನಂತೀವಿ ಸ್ಟ್ರಾಂಗರ್ ಅಲ್ಲಿ ನಾನು ಇನ್ನು ಪರ್ಫಾರ್ಮ್ ಮಾಡೋಕೆ ಇದೊಂದು ದಾರಿ ಮತ್ತಷ್ಟು ಫೋರ್ಸ್ಗಳು ನಿಮ್ಮ ಜೊತೆ ಇರುತ್ತೆ ಹೌದೌದು ಹೌದು ಈಗ ನನ್ನ ಹಿಂದೆ ದೊಡ್ಡ ಶಕ್ತಿ ಇದೆ ಒಂದು ಕಾನ್ಫಿಡೆನ್ಸ್ ನನಗೆ ನಿಮ್ಮ ಮಾತಿಗೆ ಬೆಲೆ ಸಿಗುವಂತ ಒಂದು ಪಕ್ಷ ಅಂತ ಹೇಳಿ ಧನ್ಯವಾದ ಮೇಡಮ್ ಇಷ್ಟೊತ್ತು ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ನಮ್ಮೊಂದಿಗೆ ಟೈಮ್ ಮಾಡಿಕೊಂಡು ನಮಗೆ ಒಂದಷ್ಟು ಮಾತುಕತೆಗೆ ಟೈಮ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೊ ಇದಾಗಿತ್ತು ವೀಕ್ಷಕರೇ ಈ ಹೊತ್ತಿನ ವಿಶೇಷ ನಮಸ್ಕಾರ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ